ಐಪಿಎಲ್ 26ನೇ ಪಂದ್ಯದಲ್ಲಿ ಆರ್ಸಿಬಿ ಹೀನಾಯ ಸೋಲು ಕಂಡಿದೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿಗೆ ಪಂಜಾಬ್ ತಂಡ ಉತ್ತಮ ಆರಂಭ ನೀಡುವ ಮೂಲಕ ಹೊಡೆತ ನೀಡಿತು. ಪಂಜಾಬ್ ಬ್ಯಾಟಿಂಗ್ ಅಬ್ಬರದಲ್ಲಿ 200ರ ಗಡಿ ದಾಟಲಿದೆ ಅನ್ನುವಾಗಲೇ ಆರ್ಸಿಬಿ ಹುಡುಗರ ಲಯಬದ್ಧ ಬೌಲಿಂಗ್ನಿಂದಾಗಿ 179 ರನ್ಗಳೇ ಕಲೆ ಹಾಕುವಲ್ಲಿ ಶಕ್ತವಾಯಿತು. ಜೆಮಿಸನ್, ಸ್ಯಾಮ್, ಚಹಲ್, ಶಹಬಾಜ್ ವಿಕೆಟ್ ಕಬಳಿಸುವ ಮೂಲಕ ಪಂಜಾಬ್ ತಂಡವನ್ನು 179 ರನ್ಗಳಿಗೆ ಕಟ್ಟುಹಾಕುವಲ್ಲಿ ಶಕ್ತವಾಯಿತು. ಇನ್ನು 179 ರನ್ಗಳ ಗುರಿ ಬೆನ್ನು ಹತ್ತಿದ ವಿರಾಟ್ ಮತ್ತು ಪಡಿಕಲ್ ತಂಡಕ್ಕೆ ಉತ್ತಮ ಆರಂಭ ತಂದುಕೊಡುವಲ್ಲಿ ವಿಫಲರ. 7 ರನ್ ಗಳಿಸಿ ಪಡಿಕಲ್ ವಿಕೆಟ್ ಒಪ್ಪಿಸಿದರೆ ನಂತರ ಎಲ್ಲ ಆಟಗಾರರು ಪೆವಿಲಿಯನ್ ಪೆರೇಡ್ ನಡೆಸಿದರು. ಇನ್ನು ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಅಬ್ಬರಿಸಲಿದ್ದಾರೆ ಅಂದುಕೊಂಡರೆ ಸೊನ್ನೆಗೆ ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದರು. ಇನ್ನು 70 ರನ್ ಗಳಿಸುವಾಗಲೇ ಎಬಿಡಿ ಮ್ಯಾಕ್ಸ್ವೆಲ್ನಂತಹ ಘಟಾನುಘಟಿಗಳ ವಿಕೆಟ್ ಕಳೆದುಕೊಳ್ಳುವ ಮೂಲಕ ಆರ್ಸಿಬಿ ಸೋಲಿನ ದಡಕ್ಕೆ ಬಂದು ನಿಂತಿತ್ತು. ಕೊನೆಯಲ್ಲಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 145 ರನ್ ಗಳಿಸುವ ಮೂಲಕ 34 ರನ್ಗಳ ಸೋಲು ಕಾಣುವ ಮೂಲಕ ಪಂಜಾಬ್ ವಿರುದ್ಧ ಸತತ 3ನೇ ಸೋಲನ್ನು ಆರ್ಸಿಬಿ ಕಂಡಿದೆ. ಹಾಗಾದರೆ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣವೇನು? ಕಮೆಂಟ್ ಮಾಡಿ ತಿಳಿಸಿ.